ಕಲ್ಯಾಣ ಕರ್ನಾಟಕ ಉತ್ಸವ ಧ್ವಜಾರೋಹಣ ಮಾಡುವ ವೇಳೆ ಧ್ವಜವನ್ನು ಆರಿಸಲು ಲೇಡಿ ಡಿವೈಎಸ್ಪಿ ಅರಸಾಹಸ ಪಟ್ಟಿರುವ ಘಟನೆ ಕೊಪ್ಪಳ ಜಿಲ್ಲೆ ಎಸ್ಪಿ ಕಚೇರಿಯಲ್ಲಿ ನಡೆದಿದೆ। ಇಂದು ಕೊಪ್ಪಳದಲ್ಲಿ ಕಲ್ಯಾಣ ಕರ್ನಾಟಕ ಉತ್ಸವ ದಿನಾಚರಣೆಯನ್ನು ಎಸ್ಪಿ ಕಚೇರಿಯಲ್ಲಿ ಧ್ವಜಾರೋಹಣ ಮಾಡುವ ಮೂಲಕ ಆಚರಿಸಲಾಯಿತು। ಇನ್ನು ಈ ವೇಳೆ ಧ್ವಜವು ಕಗ್ಗಂಟಿನಿಂದಾಗಿ ಎಷ್ಟು ಹೇಳಿದರೂ ಧ್ವಜದ ಗಂಟು ಬಿಚ್ಚದೆ ಡಿವೈಎಸ್ಪಿ ಗೀತಾ ಅರಸಾಹಸ ಪಡುವಂತಾಯಿತು। ಇನ್ನು ಧ್ವಜಾರೋಹಣ ಹಗ್ಗ ಕಗ್ಗಂಟಾಗಿ ಧ್ವಜಾರೋಹಣ ವಿಳಂಬವಾದ ಘಟನೆ ಕೂಡ ಇಲ್ಲಿ ನಡೆಯಿತು। ಕೊನೆಗೆ ಎಷ್ಟೇ ಪ್ರಯತ್ನ ಪಟ್ಟರೂ ಗಂಟು ಬಿಚ್ಚದ ಹಿನ್ನೆಲೆಯಲ್ಲಿ ಪಕ್ಕದಲ್ಲೇ ಇದ್ದ ಅಧಿಕಾರಿಗಳಿಂದ ಧ್ವಜಾರೋಹಣ ನೆರವೇರಿಸಲಾಯಿತು। ಇನ್ನು ಈ ಎಲ್ಲಾ ದೃಶ್ಯಗಳು ಮೊಬೈಲ್ ನಲ್ಲಿ ಸೆರೆಯಾಗಿದ್ದು ಸೋಶಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿವೆ।